ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಬುಕ್ಕಪಟ್ಟ ಹೋಬಳಿಯ ರಂಗನಾಥಪುರ ಗ್ರಾಮದ ರೈತರು ತಮ್ಮ ಹೊಲದಲ್ಲಿ ಬೆಳೆದಿದ್ದ ಬೆಳೆಯನ್ನು ಅರಣ್ಯ ಇಲಾಖೆಯವರು ನಾಶಪಡಿಸಿದ್ದಾರೆ ಎಂದು ಆರೋಪಿಸಿದರು. ಬರಗಾಲದಲ್ಲಿ ರೈತರು ಬೆಳೆದಿದ್ದ ಬೆಳೆ ನಾಶ ಮಾಡಿದ ಅರಣ್ಯ ಇಲಾಖೆ, ಆಕ್ರೋಶ ವ್ಯಕ್ತಪಡಿಸಿದ ರೈತರು. ಶಿರಾ ತಾಲೂಕು ಬುಕ್ಕಪಟ್ಟ ಹೋಬಳಿಯ ರಂಗನಾಥಪುರದಲ್ಲಿ ಅರಣ್ಯ ಇಲಾಖೆಯವರು ರಂಚ್ ಹೊಡೆಯುವಾಗ ರೈತರು ಬೆಳೆದಿದ್ದ ಅಡಿಕೆ, ಬಾಳೆ, ಪಪ್ಪಾಯ ಗಿಡಗಳು ನಾಶ ಮಾಡಿರುತ್ತಾರೆ ಎಂದು ಗ್ರಾಮಸ್ಥರು ಅರಣ್ಯ ಇಲಾಖೆಯ ಬಗ್ಗೆ ಆರೋಪಿಸಿ ಪ್ರತಿಭಟಿಸಿದರು. ಎಲ್ಲ ಎಸಿ ರೂಮ್ ನಾಗ ಕುತ್ಕೊಂಡು ಫೋನ್ ಮಾಡಿ ಹೊಡಿ ನೀನ್ ಟ್ರಂಚ ಅಂತ ಹೇಳ್ಬಿಟ್ರೆ ಹಂಗಾರೆ ಅಪರಾಧ ಅಪರಾಧ ಮಾಡ್ತೇನೆ, ತಾಣ ಗಲ್ಲಿಗೆ ಹಾಕ್ಬಿಡ್ತೀರಾಂಟೇಶನ್ಬಿಡ್ತಾರೆ, ಅದನ್ನ ಬೀಳ್ ಬಿಟ್ಬಿಡ್ತಾರೆ ಸರ್, ಎಲ್ಲ ಬೆಂಕಿ ಬೀಳಿ ಅಂತ ಹೇಳ್ಬಿಟ್ಟು ಇನ್ನಂತ ಪ್ಲಾಂಟೇಶನ್ ಮಾಡ್ಬಿಡ್ತಾರೆ. ಒಂದ್ ರೂಪಾಯಿ ಕೋಟಿ ಗಟ್ಟಲೆ ಬಂಡವಾಳ ಹಾಕ್ತಾರೆ ಸರ್, ಒಂದ್ ರೂಪಾಯಿ ತೆಗೆದಿಲ್ಲ ಸರ್ ಅವರು. ರೈತ ಒಂದ್ ಗಿಡ ಬೆಳೆಸಿದ್ರೆ ಎಷ್ಟು ಕಷ್ಟ ಇದೆ, ಹೊಟ್ಟೆ ಗುರಿದಲ್ಲ ಬೆಳೆಸಿರೋಂಗೆ ಎಷ್ಟು ಹೊಟ್ಟೆ ಗುರಿ, ಒಂದ್ ಬೋರ್ ಬರ್ಸಿ ನೀರ್ ತಗೋಬೇಕಾರೆ ಎಷ್ಟು ನಿಮಿಷ ಐತೆ ಸರ್, ಇವತ್ತೊಂದ್ ಡ್ರಾಪ್ ಕುಡಿಯಕ್ಕೆ ನೀರಿಲ್ಲ ಅಂತ ಅದ್ರಲ್ಲಿ ಬಿಲ್ಡಿಂಗ್ ಕಟ್ಕೊಂಡು ಅಲ್ಲಿ ಅಪಾರ್ಟ್ಮೆಂಟ್ ಕಟ್ಕೊಡ್ತಾರಲ್ಲ ಅವ್ರನ್ನೆಲ್ಲ ಸುಮ್ಮನೆ ಬಿಡ್ತೀರಾ, ಬಂದಿಲ್ಲ ಅಂತ ತನ್ನ ತಿನ್ನೋದಕ್ಕೆಲ್ಲ ಯಾಕೆ ಹಾಳು ಮಾಡ್ತೀರಾ, ಸರ್ಕಾರಕ್ಕೆ ಕಣ್ಣಿಲ್ವೇ. ಅಯ್ಯೋ ನಿಮ್ಮಿಂದ ನಾವಲ್ಲ, ನೀವೇನ್ ಕೊಡಕಾಗುತ್ತೆ ನಾವು ಕೊಡ್ಬೇಕು ನಿಮ್ಗೆ. ನೋಡ್ರಿ ಪಪ್ಪಾಯ ನೋಡ್ರಿ ಇನ್ನ ಪೀಸ್ ಇದು ನೀವೇ ತಿಂಬೋದು, ಯಾರೇನ್ ತಿಂಬಲ್ಲ. ಇದನ್ ಮಾಡಿ ಸರ್ಕಾರಿ ಅಧಿಕಾರಿಗಳೇನೆ ಎಸಿ ರೂಮ್ ನಾಗ ಯಾಕೆ ಕಟ್ ಮಾಡ್ಕೊಂಡ್ ತಿಂತಾರೆ, ಇಲ್ಲಿ ಬಂದು ರೈತರನ್ನ ಕಾಲ್ ಮಾಡ್ತೀರಾ. ಈ ಜಮೀನ ನಾವೇನ್ ಸಾಯಿವಾಗ ಒತ್ಕೊಂಡ್ ಹೋಗಲ್ಲ, ಯಾರಿರುತ್ತೆ ಇವ್ರ ಕೆಲ್ಸ, ಇವ್ರ ಸಂಬಳ ತಾಮಕ್ಕೆ ಇಂತ ಮನೆಯಾಳ ಕೆಲ್ಸ ಮಾಡ್ತಾರಲ್ಲ, ಇವ್ರಿಗೇನ್ ಹೊಟ್ಟೆಗೆ ಅನ್ನ ತಿಂತಾರ, ಮಣ್ಣು ತಿಂತಾರ, ಸಂಬಳಕ್ಕೋಸ್ಕರ ಈ ಕೆಲಸ ಮಾಡ್ತೀರಿ. ಅವ್ರಿಗೆ ಆರ್ಡರ್ ಕೊಟ್ಟಿದ್ರೆ ಅಲ್ಲೆಲ್ಲ ಬೇರೆ ಎಲ್ಲೂ ಸಿಗ್ತಿರ್ಲಿಲ್ಲ, 4 ಕಿಲೋಮೀಟರ್ ಹೊಡಿಬೇಕು ಅಂತ ರೂಲ್ಸ್ ಇತ್ತಂತೆ, ಅದ್ ಬಂದು ಇಲ್ಲಿ ಮಣ್ಣು ತಿನ್ನೋ ಕೆಲಸ ಮಾಡಿರೋದು. ಮಸ್ತ ಪರಿಸ್ಥಿತಿ, ಅಲ್ಲೇ ಹೊಡೆದು ತೋರಿಸ್ಬೇಕಾಗಿತ್ತು, ಅವರು ಕಾನೂನು ಪಾಲನೆ ಮಾಡ್ಬೋದಾಗಿತ್ತು. ಹಿಂಗೆ ರೈತರನ್ನ ಹಾಳು ಮಾಡಬೇಕು ಯಾಕೆ ಮಾಡ್ತೀರಾ, ಏನ್ ನಾವೇನು ಒತ್ಕೊಂಡು ಹೋಗಲ್ಲ ಸಾಯುವಾಗ, ನೀವು ತಿನ್ನೋದು ಹೊಟ್ಟೆಗೇನೆ. ಯಾರ್ಗಾನ ಒಂಚೂರು ಮುನ್ಸೂಚನೆ ಕೊಟ್ಟವ್ರ, ಏನು ಕೊಟ್ಟಿಲ್ಲ. ಅಲ್ಲ ಕೈಯಾಗ ಅಧಿಕಾರ ಐತೆ ಅಂತ ಹೇಳ್ಬಿಟ್ಟು ಬೇಕಾದ್ ಮಾಡ್ಬೋದೇನು. ರೈತ ಎಷ್ಟು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥದ್ದು ಕಿತ್ತಾಕ್ಸಿರೋದಂತೂ ಭಾಳ ನೋವಿನ ವಿಚಾರ. ರೈತ ಎಷ್ಟು ಕಷ್ಟ ಇರ್ತದೆ, ಅವ್ನಿಗೆ ಯಾವ ಆದಾಯ ಬರ್ತದೆ, ಇದನ್ನೇ ನಂಬ್ಕೊಂಡಿರ್ತಕ್ಕಂಥದ್ದು ಇದಕ್ಕೆ ಏಕಾಏಕಿ ಕಿತ್ತಿದ್ದಾರೆ. ನಾನು ಇಲ್ಲಿ ಇರ್ತಕ್ಕಂಥ ಗಾರ್ಡ್ಗೆ ಹೇಳಿದ್ದೀವಿ, ಮತ್ತು ಅವ್ರ ಮೇಲಧಿಕಾರಿಗೆ ಹೇಳಿದ್ದೀವಿ, ನಮ್ಮ ರೈತರಿಗೆ ತೊಂದರೆ ಮಾಡಬಾರ್ದಂತ. ಆಯಿತು ಅಂತಕ್ಕಂಥ ಪಾಸಿಟಿವ್ ಆಗಿರೋಂಥ ಮಾತು ಹೇಳಿದ್ದಾರೆ. ಮುಂದೆ ಇನ್ನು ಮುಂದೆ ಇದಾದ ತಕ್ಷಣ
ಇನ್ನು ಬರ್ತಕ್ಕಂಥವು ಎಲ್ಲಿ ಇಲ್ಲಿ ಸುತ್ತ ಹಳ್ಳಿ ಕಡೆ ಫಾರೆಸ್ಟ್ ಬಾರ್ಡ್ರಲ್ಲಿರ್ತಕ್ಕಂಥ ಹಳ್ಳಿನಲ್ಲಿ ಸರಿಯಾದ ಗುರುತಿಲ್ಲ, ಮತ್ತು ಸರಿಯಾಗಿ ಎಲ್ಲಿ ಫಾರೆಸ್ಟ್ ಇದೆ, ಎಲ್ಲಿ ಗೋಮಾಳ ಇದೆ, ಎಲ್ಲಿ ಬಂಜರು ಭೂಮಿ ಇದೆ ಅಂತಕ್ಕಂಥದ್ದು ಮಾಹಿತಿ ಇಲ್ಲ. ಅವರು ಕೆಲವು ಕಡೆ ಎಲ್ಲ ಬಂಜರು ಭೂಮಿ ಸರ್ಕಾರಿ ಅಂತಕ್ಕಂಥದ್ದನ್ನೆಲ್ಲ ಹಿಂದೆ ಮಹಾರಾಜರು ಕೊಟ್ಟಿದ್ದಾರೆ ನಮಗೆ ಅಂತ ಹೇಳ್ತಾರೆ. ನಾವು ಅವರಿಗೆ ಫಾರೆಸ್ಟ್ನವ್ರಿಗೆ ಮನವಿ ಮಾಡ್ಕೊಳ್ಳೋದೇನೆಂದರೆ, ನಿಮ್ಮ ಮರಗಳನ್ನ ಕತ್ತರಿಸಿದ್ರೆ ನಮ್ಮ ಮೇಲೆ ಕೇಸ್ ಹಾಕಿ, ಕ್ರಮ ತಗೊಳ್ಳಿ. ಬಟ್ ನಾವು ರೈತರುಗಳು ಏನು ಇದುವರೆಗೂ ಉಳುಮೆ ಮಾಡ್ಕೊಂಡಿರ್ತಾರ, ಆ ಜಮೀನುಗಳು ವಿಚಾರವಾಗಿ ಸ್ಪಷ್ಟವಾದಂಥ ಸರ್ವೆ ಆಗಿ ನಿಗದಿಯಾದವ್ರಿಗೂ ದಯವಿಟ್ಟು ನಮ್ಮ ರೈತರಿಗೆ ತೊಂದರೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ನಾನು ಈ ಅರಣ್ಯ ಇಲಾಖೆಯವ್ರಿಗೆ ಮನವಿ ಮಾಡ್ಕೊಳ್ತೀನಿ. ಸರ್, ನಿಮ್ಮ ಹೆಸರು? ಧನಂಜಯ ಅಂತ. ಸರ್, ನಮ್ಮದು ರಂಗಾಪುರ ಮರಡಿಗುಡ್ಡ ಸಿರಾ ತಾಲೂಕು ಬುಕಾಪಟ್ಟಣ ಹೋಬಳಿ. ಈ ಬುಕಾಪಟ್ಟಣ ಹೋಬಳಿನಲ್ಲಿ ಇವತ್ತು ನಡೆದಿರ್ತಕ್ಕಂಥ ಘಟನೆ ಅಂದರೆ ರೈತರ ಕೊಗ್ಗೋಲಿ ಹೆಂಗೆ ಹೇಳಿದಿರ? ಒಬ್ಬರು ಏನು ಫಾರೆಸ್ಟ್ ಇಲಾಖೆನವರು ಏನಿದ್ದಾರೆ, ಅವ್ರು ಯಾವುದೇ ರೀತಿ ಸರ್ಕಾರದಿಂದ ಅನುದಾನಗಳು ಇನ್ನೊಂದು ಮತ್ತೊಂದನ್ನು ತೆಗೆದುಕೊಂಡು ಸಸಿಗಳನ್ನು ಮರಗಳನ್ನು ಬೆಳೆಸೋಕ್ಕೆ ರೈತರಿಗೆ ಉತ್ತೇಜನೆ ಮಾಡಬೇಕು. ಅಂಥದ್ರಲ್ಲಿ ಅವರಲ್ಲ ಇರಲಿ, ಜಮೀನು ನಮ್ಮ ಜಮೀನಲ್ಲ ಇರಲಿ, ಇರ್ತಕ್ಕಂಥ ಮರವಳಿಗಳನ್ನ ಇವತ್ತು ಏಕಾಏಕಿ ಬಂದು ಯಾವುದೇ ಇನ್ಫಾರ್ಮೇಷನ್ ಇಲ್ಲದೇ 4 ತಿಂಗಳವರೆಗೂ ಕಾಲಾವಕಾಶ ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ರೈತರುಗಳೆಲ್ಲರೂ ಸೇರಿ ಕಾಲು ಕೈ ಹಿಡ್ಕೊಂಡ ಸಮೇತ ಜೆ ಸಿ ಪಿ ಹೇಳಿ ಮನೆಗಿರೋದನ್ನೆಲ್ಲ ಆಚೆ ತಳ್ಳಿ ಇವತ್ತು ಇಂಥ ಮರವಳಿಗಳು ಎಲ್ಲ ಕಿತ್ತಾಕಿ ಇವತ್ತು ಭಾಳ ಅನ್ಯಾಯ ಮಾಡೋಗಿದ್ದಾರೆ. ಇದಕ್ಕೋಸ್ಕರ ನಾವು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂತ ಇದ್ದೀವಿ. ನಮ್ಮ ಹೆಸರು ಮಂಜುನಾಥ್ ಅಂತ, ನಮ್ದು ರಂಗಾಪುರ ಮಡಿಗುಡ್ಡ ಸಿರಾ ತಾಲೂಕು ಬುಕಾಪಟ್ಟಣ ಹೋಬಳಿನೇ. ನಿಜವಾಗ್ಲು ಇವತ್ತು ಇದನ್ನ ನೋಡ್ತಾ ಇದ್ರೆ ಯುವಕರೆಲ್ಲ ಏನಕ್ಕೆ ಮಾಡ್ಬೇಕು ವ್ಯವಸಾಯನ, ಹೋಳಿಗೆಲ್ಲ ಅವ್ರ ಹೆಸರನ್ನ ನೆಲ ತೊಳ್ಕೊಂಡಿರೋದು ಹಾಸಿ ಅನ್ನಿಸ್ಬಿಟ್ಟೈತೆ ನಮ್ಗೆ. ನಿಜವಾಗ್ಲು ಯಾವ್ದೇ ಅಧಿಕಾರಿಗಳಾಗಿರ್ಲಿ ಬಂದು ಪ್ರತ್ಯಕ್ಷವಾಗಿ ನೋಡಿ ಪರಿಸ್ಥಿತಿ ಏನೈತೆ ಅಂತ ಪರಿಶೀಲನೆ ಮಾಡಿ ಕಾನೂನು ಜಾರಿ ತರ್ರಿ. ಕಾನೂನು ಎಲ್ಲರಿಗೂ ನಿಮ್ಗೂ ಹೋಯ್ತೆ ನಮಗೂ ಹೋಯ್ತೆ, ಅದನ್ನ ಬಳಸ್ಕೊಂಬ ರೀತಿ ನೀವು ನೋಡ್ರಿ. ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಂತ ಪರಿಸ್ಥಿತಿ ಮಾಡಿಟ್ಟೋಗಿದ್ದೀರಾ, ಹೇಳಿಲ್ಲ ಕೇಳಿಲ್ಲ ಯಾರನ್ನ ಕೇಳಿ ಇದೆಲ್ಲ ಮಾಡ್ತೀರಾ? ಒಂದು ಗಿಡ ಕತ್ತರಿಸಿರಿ ಎಲ್ಲರನ್ನ ಎಳ್ಕೊಂಡು ಹೋಗಿ ನೀವು ಜೈಲಿಗೆ ಹಾಕ್ತೀರಾ? ನಾವ್ಯಾರನ್ನ ಹಾಕೋಣ ಹೇಳ್ರಿ? ಒಂದ್ ಕಡೆ ರೈತರು 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 ಒಳ್ಳೆ ರೈತರು ಬೇಕು ಅಂತ ಬಡ್ಕೊಂತೀರಾ, ರೈತರನ್ನೆಲ್ಲ ಹಾಳು ಮಾಡ್ತೀರಾ, ಒಂಚೂರು ವಿಷ ತಂದು ಕೊಟ್ಬಿಟ್ರಿ ಎಲ್ಲಾರ್ಗುನು. ನಾವೇನು ಸಾಯಿಲ ಒತ್ಕೊಂಡೋಗಲ್ಲ ಈ ಜಮೀನ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ಇಲ್ಲಿಂದ ಮಾಡ್ಕೊಂಬಂದಿರೋರು ಬಿಟ್ಟು ಹೋಗಿರೋದ್ನೇನೆ ಸರ್ಕಾರ ತಗೊಂಡು ಏನ್ ಮಾಡ್ತಾ ಐತೆ ನೋಡ್ ಬಂದ್ರೆ. ನಮ್ಮ ಫಾರೆಸ್ಟ್ ಎಲ್ಲ ಹೋಗಿ ಎಲ್ಲ ಹಾಳು ಬಿದ್ದೈತೆ, ಅದನ್ನ ಅಭಿವೃದ್ಧಿ ಮಾಡ್ರಿ. ನಾವು ಗಿಡನ ಇಕ್ಕಿರೋದಿಲ್ಲಿ, ನಾವೇನ ಕಾಂಕ್ರೀಟ್ ನಾಡ್ ಮಾಡ್ತಾ ಇಲ್ಲ, ಪರಿಸರ ಉಳಿಸ್ತಾ ಇದ್ದೀವಿ. ನಿಮ್ ಪರಿಸರ ಉಳಿಸೋಕೆಲ್ಲ ಮಸ್ತ್ ಜಾಗ ಐತೆ, ಅದನ್ ಮಾಡ್ರಿ. ಅದನ್ ಬಿಟ್ಬಿಟ್ಟು ಬಂದಿಲ್ಲ, ನಾವು ಗಿಡ ಕಟ್ಟಿರೋದು. ಈ ಗಿಡ ಎಷ್ಟು ಆಕ್ಸಿಜನ್ ಕೊಡುತ್ತೆ ಅಂತ ನಿಮ್ಗೆ ಏನ್ ಗೊತ್ತು ನೋಡ್ರಿ? ಇಂಥದೊಂದು ಗಿಡ ಬೆಳೆಸಿದ್ರೆ ನಿಮ್ಗೆ ತಾಕತ್ ಇದ್ರೆ ನೋಡೋಣ, ರೈತರು ಮಾಡಿರೋ ಕಷ್ಟ ಎಷ್ಟು ಅಂತ ನಿಮ್ಗೆ ಗೊತ್ತಾಗ್ಬೇಕಂತ ಬಂದಿಲ್ಲ ನೋಡ್ರಿ. ಅಲ್ಲಿ ಲೈನ್ ಬಿದ್ದೋಗೈತೆ ಇವತ್ತು. ಒಂದಷ್ಟು ರೈತರು ಮಾಡಿರೋ ಪುಣ್ಯಕ್ಕೆ ಎಲ್ಲರೂ ಬದುಕವ್ರೆ. ಇವತ್ತು ನೀವು ನೋಡ್ರಿ ಲೈನ್ ಬಂದು ಎಲ್ಲ ಸಾಯ್ಬೇಕಾಗಿತ್ತು. ಸರ್ಕಾರದಿಂದ ಎಷ್ಟು ಕೋಟಿ ದುಡ್ಡನ್ನ ಇವರು ತಗೊಂಡು ಎಷ್ಟನ್ನ ಇದನ್ನ ಮಾಡಿದ್ದಾರೆ, ವ್ಯಯ ಮಾಡಿದ್ದಾರೆ. ಇವರು ಮಾಡಿರ್ತಕ್ಕಂಥ ಗಿಡದಲ್ಲಿ ಯಾವ್ದಾದ್ರು ಒಂದೇ ಒಂದು ಗಿಡ ಇಷ್ಟು 1,000 ರೂಪಾಯಿ ರೇಟ್ ಹೋಗುತ್ತೆ ಅಂತಕ್ಕಂಥ ಒಂದು ಸಸ್ಯ ತೋರಿಸ್ಲಿ. ಎಷ್ಟು ಪುಣ್ಯ ಹೊಡೆದಿದ್ದಾರೆ, ಎಷ್ಟು ಸಸಿಗಳು ನಾಟಿ ಮಾಡ್ಬೇಕಾದ್ರೆ 1,000 ಸಸಿಗಳನ್ನ ಬೇಲಿ ಮನೆಗೆ ಅಷ್ಟು ಬಿಟ್ಟಿದ್ದಾರೆ, ಬರೀ ದುಡ್ಡನ್ನ ಡ್ರಾ ಮಾಡ್ಕೊಳ್ಳೋಕೋಸ್ಕರ. ಕಳಪೆ ಕಾಮಗಾರಿ ಯಾರು? ಎಲ್ಲ ಕಳಪೆ ಕಾಮಗಾರಿ. ಇಂಥವೆಲ್ಲ ಮಾಡಿ ಇವತ್ತು ಒಬ್ಬ ರೈತ ಬೆಳೆಸಿರ್ತಕ್ಕಂಥದ್ಗೆ ಅವ್ನಿಗೆ ಎನ್ಕರೇಜ್ ಮಾಡ್ಬೇಕು. ಏನು ನೀರು ಹಾಕಪ್ಪ, ಈಗ ಗಿಡ ಕೀಳದ್ ಬೇಡ, ಈಗ ಅವ್ರಲ್ಲಿ ಇದ್ಬಿಡಿ ಸ್ವಾಮಿ. ನಮ್ದು ಅಂತ ಹೇಳಲ್ಲ, ನಾವೇನೋ 1/2 ಎಕರೆ ಮುಕ್ಕಾಲು ಎಕರೆ ಒತ್ತುವರಿ ಮಾಡಿದ್ವಿ, ಒತ್ತುವರಿ ಮಾಡಿ ಇಲ್ಲ ಅಂತ ಹೇಳಲ್ಲ. ಆದ್ರೆ ಆ ಸಸಿಯನ್ನ ಕೀಳ ಬದ್ದು ನೀವ್ ನೀರ್ ಹಾಕು ನಿಡಿ ಹಾಕು, ಇಲ್ಲ ಅವರು ಬಂದಾಗ ಅದು ಫಲ ತಿನ್ನಿ ಬಿಡಿ ಸ್ವಾಮಿ. ಒಂದು ಸಸಿಯನ್ನ ಇವತ್ತು ಬೆಳೆಯಲು ಹೋಗೋನು ಕೊಲೆ ಮಾಡ್ದಂಗೆ ಇದು ಒಬ್ಬ ಅಧಿಕಾರಿ ಆಗಿ ಇದು ಮಾಡೋ ಬದುಕಾ ಇದು ಅನ್ನೋದು ಏನ್ರಿ ನೀವೇನೆ? ಅವರು ತಾವು ರೈತರ ಮಕ್ಕಳಲ್ಲದೆ ನಾವು ಒಂದ್ ಗಿಡ ಬೆಳೆಸ್ಬೇಕಾಗಿದ್ರೆ ಇದು ಗೊಬ್ಬರ ಏನು, ಇದು ಮಣ್ಣೇನು, ಇದಕ್ಕೆ ಆಹಾರ ಏನು, ನೀರು? ನಾವೇನು ಗಾಂಜಾ ಅಫೀಮು ಬೆಳೀತಾ ಇಲ್ಲ, ರೈತರಿಗೆ ಆಕ್ಸಿಜನ್ ನೀವು ಆಕ್ಸಿಜನ್ ಕೊಡುತ್ತೆ ಈ ಗಿಡ. ನೀವು ಕಾಂಕ್ರೀಟ್ ಮ್ಯಾನ್ ಕುತ್ಕೊಂಡು ಉಸಿರಾಡ್ಬೇಕು ಅಂದ್ರೆ ಈ ಗಿಡದಿಂದಾನೇ ಆಗೋದು. ಇಲ್ಲಿ ಯಾರನ್ನ ಬೇರೆ ಬೇರೆ ಅನೈತಿಕ ಕೆಲಸ ಮಾಡ್ತಾ ಇಲ್ಲ, ಇಲ್ಲಿ ಒಟ್ಟಿಗೆ ಅನ್ನ ತಿನ್ನೋ ಕೆಲಸ ಮಾಡ್ತಾ ಇರೋದು. ಬಂದು ನೀವು ಮಣ್ಣು ತಿನ್ನೋ ಕೆಲಸ ಮಾಡಿದಿರಲ್ಲ, ಇದು ಯಾವ ನ್ಯಾಯ? ಸರ್ಕಾರಕ್ಕೆ ಏನ್ ಕಣ್ಣಿಲ್ವೇ? ದೇವ್ರ ದೇವ್ರ ನೋಡ್ಕೋಬೇಕು ಅದಕ್ಕೆಲ್ಲಾನ. ನೀವು ರೈತರ ಮಕ್ಕಳೇನೇ, ಈ ಡ್ಯೂಟಿಗೆ ಬಂದಿರೋದು ರೈತರ ಮಕ್ಕಳಾಗೇನೆ, ಅದ್ರ ಕಷ್ಟ ಅರ್ಥ ಮಾಡ್ಕೊಳ್ರಿ. ಕಾನೂನು ಎಲ್ಲಾರ್ಗು ಅನುಕೂಲ ಆಗಿರೋದು, ಅದನ್ನ ದುರ್ಬಳಕೆ ಮಾಡ್ಬೇಡ್ರಿ. ನೀವು ಆಫೀಸರ್ ಕುತ್ಕೊಂಡು ತಿನ್ನಕ್ ಹೆಂಗ್ ಬರುತ್ತೆ? ನಾವು ಭತ್ತ ರಾಗಿ ಜೋಳ ನವಣೆ ಆರ್ಕ ತೊಗರಿ ಉಳ್ಳಿ
ಅಡಿಕೆ ತೆಂಗು ಎಲ್ಲ ಬೆಳೆದ್ರೆ ತಾನೇ ನಿಮಗೆ ಸಪ್ಲೈ ಬರೋದು ಲಾರಿಯಲ್ಲಿ, ನೀವು ಕೊಂಡ್ಕೊಂಡು ತಿನ್ನೋದು. ನಾವು ಬೆಳೆದಿಲ್ಲ ಅಂದ್ರೆ ನಿಮ್ಗೆ ಏನ್ ಏನ್ ತಿಂತೀರಾ? ಮಣ್ಣು ತಿನ್ಬೇಕಾಗುತ್ತೆ ಬೆಂಗಳೂರಲ್ಲಿ. ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ ಹಸು ಹಸು ಆಗ್ತಾರೆ ಅಂತ ಮಾತ್ರ ಕಂಡಿಡೀರಿ. ನಮ್ಗೆ ಕೊಟ್ಟು ನೀವು ಇದ್ಬಿಟ್ರೆ ಒಟ್ಟಿನ ಶಿವಬಾರದು ಅಂತ ಮಾತ್ರ ನಮ್ಗೆ. ರಾಗಿ ಬೆಳೆದ್ರೆ ಮಾತ್ರ ಅವ್ರು ಶುಗರ್ ಕಮ್ಮಿ ಆಗೋದು. ಇದೇ ಗ್ರಾಮದಾಗೆ ತೋಟ ತುಡುಕಿ ಎಲ್ಲ ಇದಾವೆ, ಅವರೆಲ್ಲ ಬಿಟ್ಬಿಟ್ಟು ಅಮಾಯಕರು ಪಾಪ ಬಡವರ್ನ ಪರಂಗಿ ಪಪ್ಪಾಯ ಕಿರಣ ಕಿತ್ತಾಕಿಯವ್ರಿ. ತೋಟ ತುಡುಕಿ ಆಮೇಲೆ ಎಲ್ಲ ಅಡಿಕೆ ತೆಂಗು ದಾಳಂಬ್ರಿ ಎಲ್ಲ ಇವೆಲ್ಲ ಕೈಬಿಟ್ಟವ್ರಿ. ಇದೇ ಬೇಡಮ್ಮರು ಇವ್ರಿ ಕಮ ಬೇರೆ ಕಡೆ ಕಮ ತಮ ಕೈಗಳಾಗ್ಲಿಲ್ಲ ಇವ್ರ ಕೈಲಿ. ಯಾಕೆ ಈ ಬಡವರು ಮಾತ್ರ ಇವ್ರು ಮಾತ್ರ ಸುಮ್ಮನೆ ಸಣ್ಣವ್ರು ಸುಮ್ಮನೆ ಸದೋದರು ಅಂತಂದ್ಬಿಟ್ಟು ಬಂದು ಇವರ ಪಪ್ಪಾಯ ಎಲ್ಲ ಕಿತ್ತಾಕೋಯ್ರಿ. ಈ ಮೇಡಮ್ ಅವ್ರನ್ನ ಪಾರಿಷ್ಣರು ಇವತ್ತು ಇದನ್ನ ಮಾಡ್ಯಾರಲ್ಲ, ರೈತರು ಬೆಳ್ಕೊಂಡು ಅವರು ಜೀವನ ಮಾಡ್ತಾರೆ. ಒಬ್ಬನ ಆಶ್ರಯ ಮಾಡಿದಂಗೆ ನನ್ನ ಹೆಸರು ಚಂದ್ರಣ್ಣ ಅಂತ, ನೀವು ರಂಗನಾಥಪುರ ಗ್ರಾಮ ಪಂಚಾಯತ್. ಇವರು ನಮ್ಮ ಇವರು ನಮ್ಮ ಸ್ನೇಹಿತರು ಹೇಳಿರು, ಇವರು ಯಾರು ಧನಂಜಯ ಅವರು ಹೇಳಿರು ಫಾರೆಸ್ಟ್ನಾಗೆ ಗಿಡ ನಡೆಸ್ತೀವಿ ಅಂತಾರೆ. ಎಲ್ಲ ನಾವು ರೋಡ್ ಸೈಡ್ನಾಗೆ ಏನಾದ್ರು ಮೇಲಧಿಕಾರಿಗಳು ಬಂದು ನೋಡೋಕೆ ಎಲ್ಲ ಪಿ ಸಿ ಪಿ ವಾಚರ್ ಅಂದ್ರೆ ಎಲ್ಲರ ಲಂಚ ತಿಂತಾರೆ. ಒಂದು ಲಕ್ಷ ಸಸಿನ ನಾಟಿ ಮಾಡಿರೆ 5,000 ನಾ ಇಲ್ಲಿ ನಾಟಿ ಮಾಡಲ್ಲ ಸರ್, ಬರೀ ರೋಡ್ ಸೈಡ್ನಾಗೆ ಇದನ್ನ ನಾಟಿ ಮಾಡಿ ಅವ್ರ ಮೇಲವರು ಆರ್ ಎಫ್ ಡಿ ಎಫ್ ಎ ಸಿ ಎಫ್ ಬಂದ್ರೆ ಅವ್ರು ಕರ್ಕೊಂಡ ಕಾರ್ ಎಲ್ಲಿ ಬರುತ್ತೆ ಅಲ್ಲಿ ಮಾತ್ರ ಕೇಳಿ. ನಾವು ಒಕ್ಕ ಮಾಹಿತಿ ಇವತ್ತು ನಮ್ ಗಿಡ ಕಿತ್ತವ್ರು ತಾನೇ, ನಾವು ಒಕ್ಕ ಮಾಹಿತಿ ಕೇಳ್ತೀವಿ. ನಮ್ಮ ರಂಗನಾಥಪುರ ಫಾರೆಸ್ಟ್ನಾಗೆ ಇವ್ರು ಎಷ್ಟು ಇನ್ವೆಸ್ಟ್ ಮಾಡ್ಯಾರೆ ಫಾರೆಸ್ಟ್ಗೆ, ಎಷ್ಟು ಆದಾಯ ತಗೊಂಡವ್ರೆ ತೋರಿಸ್ಲಿ. ನಮ್ಗೆ 10,000 ರೂಪಾಯಿ ಬಾಳ ಒಂದು ಗಿಡ ನಮ್ ಫಾರೆಸ್ಟ್ ತೋರಿಸ್ಲಿ. ಅವರು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಮಾಡ್ಕೊಂಡು, ನಾವೇನು ಅಮಾಯಕರು ರೈತರು ಹೊಟ್ಟೆವರೇಕೆ ನಾವು ಜೀವನ ಮಾಡಕ್ಕೆ ನಾವು ಮಾಡಿರೋ. ನಾವು ಇವತ್ತು ಗಿಡ ಕಿತ್ತಾಕಿರಲ್ಲ ಏಕೈಕಿ, ಇದಕ್ಕೆ ಯಾರು ಜವಾಬ್ದಾರು? ಸರ್ಕಾರ ಇದ್ರ ಬಗ್ಗೆ ನಾ ಕ್ರಮ ತಗೋಬೇಕು ಅಧಿಕಾರಿಗೆ. ರೈತರು ಅಂದ್ರೆ ಅಷ್ಟೊಂದು ಸದಾ ಸಹ ರೈತರಿಗೆ ಒಂದು ನೋಟಿಸ್ ಕೊಡ್ಬೇಕು, ಬಂದು ನಾವು ಈಗ ಈ ತರ ಮಾಡ್ತಾ ಇದೀವಿ ಅಂತ ಸರ್ವೆ ಮಾಡ್ತಾ ಇದೀವಿ, ನೀವು ಬರ್ರಿ ಕರೆದು ಅವ್ರು ಎಲ್ಲೇ ಅಳತೆ ಎಲ್ಲೆಲ್ಲ ಐತೆ ಅಲ್ಲಿ ಮಾಡ್ಕೊಂಡು ಹೋಗಿ ಆಮೇಲೆ ಅವ್ರು ಕ್ರಮ ತಗೋಬೇಕು ಸರ್. ಇದೇನಾದ್ರೂ ಇವ್ರು ಇನ್ನ ಮುಂದಿನ ಮುಂದುವರ್ಸಿರಂದ್ರೆ ಸರ್ ಒಂದ್ ನಿಮಿಷ, ಇದೇನಾದ್ರೂ ಇವ್ರು ಮುಂದುವರ್ಸಿರಂದ್ರೆ ಎಷ್ಟು ಜನ ನಾವು ವಿಷ ತಾಂಡ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂತೀವೋ ಗೊತ್ತಿಲ್ಲ. ನಾವು ವಿಷ ತಾಂಡ ಆತ್ಮಹತ್ಯೆ ಮಾಡ್ಕೊಂತೀವೋ ಗೊತ್ತಿಲ್ಲ ಸರ್, ಅದು ನೆಕ್ಸ್ಟ್ ಅವ್ರು ಏನ್ ಮುಂದುವರ್ಸಿದ್ರೆ ಆಮೇಲೆ ಇವ್ರು ಏನ್ ಮಾಡ್ತಾರೆ ಸರ್? ಇವರು ಅರಣ್ಯ ರಕ್ಷಕರು ಇಲ್ಲಿ ಪಕ್ಕದಾಗೆ ನಮ್ಮ ಕುಣಿಯತ್ನಾಳಿ ಗ್ರಾಮದಾಗೆ ಏನ ರೆವಿನ್ಯೂ ಜಮೀನಾಗ ಖಾತೆ ಜಮೀನಾಗ ಮರ ಕೊಯ್ಸ್ತಾರೆ. ಅವ್ರು ಮರ ಕೊಯ್ಸ್ತಿದ್ದಂಗೆ ಅವ್ರು ಲೋಡ್ ಏನೋ ಟ್ರ್ಯಾಕ್ಟರ್ ಏನೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಆದ ಕೂವಂಡ ಅವ್ರಿಗೆ ಇವ್ರೇನ ಬಂಡವಾಳ ಹಾಕಿ ಬಳಸಿದ್ರ ಸರ್? ಈ ಪಿ ಸಿ ಪಿ ಗಾರ್ಡ್ ಅವರು ಇವರೆಲ್ಲ ಹೋಗಿ ಅದೇ ಕೂವಂಡಲ್ಲಿ ಅವ್ರ ತಾವೇ 100-200 ಕಿತ್ಕೊಂಡು ಇದಕ್ಕೆ ಲಂಚ ತಿನ್ಬೇಕಾಗುತ್ತೆ. ಇದು ನಾವೆಲ್ಲ ರೈತರು ಮಾಡಿರೋದಕ್ಕೆ ಲಂಚ ತಿನ್ನೋದು ಅವರು ಲೋಡ್ ಮಾಡ್ತಾರೆ ಖಾತೆ ಜಮೀನಲ್ಲಿ ಮರ ಕೊಯ್ತಾರೆ, ಕೊಯ್ದು ಲೋಡ್ ಹೋಗ್ತಾ ಇದ್ರೆ ಅಲ್ಲಿ ಕಾಯ್ಕೊಂಡಿದ್ದು ಅಡ್ಡ ಹಾಕಿ 1,000 ಗಟ್ಟಲೆ ದುಡಿಸ್ಕೊಂತಾರೆ. ಗಾರ್ಡ್ಗಳು ಅವ್ರು ಇಸ್ಕೊಂತಾರೆ 500,000 ಗಿಡಗಳು ಲಕ್ಷಾಂತರ ಗಿಡಗಳು ನೆಡ್ತೀವಿ ಮರ ಬೆಳೆಸ್ತೀವಿ ಅಂತಾರಲ್ಲ ನಿಮ್ಮ ಅರಣ್ಯ ಒಂದು ಬೆಳೆಸಿ ಬೆಳಿಗ್ಗೆ ಯಾರು ಬೆಂಕಿ ಇಕ್ಕಿರ್ತಾರೆ ಸರ್ ಗಿಡ ಎಲ್ಲ ಬೆಂಕಿ ಇಕ್ಕಿದ್ರು ಅಂತ ರೈತರ ಮೇಲೆ ಹೇಳೋದು. ರೈತರ ಮೇಲೆ ಎಷ್ಟು ಸಾವಿರಾರು ಕೋಟಿ ದುಡ್ಡು ಇಷ್ಟಲ್ಲ ಅಷ್ಟಲ್ಲ ಒಂದ್ ರೂಪಾಯಿ ಎಲ್ಲ ರಾಜಣ್ಣ ಅಂತ ಸ್ವಾಮಿ ಸ್ವಾಮಿ ಇಲ್ಲಿ ಸರ್ಕಾರಿ ಗೋಮಾಳ ಬಂಜರು ಭೂಮಿ ಸರ್ಕಾರಿ ಖರಾಬು ರೈತರಿಗೆ ಪ್ರತಿಯೊಬ್ಬರಿಗೂ ಜಮೀನನ್ನು ಮಂಜೂರು ಮಾಡ್ಕೊಡ್ತೀವಿ ಅಂತ ಸರ್ಕಾರ ಆದೇಶ ಮಾಡೈತೆ. ರವೀಂದ್ರ ಮೇಡಮ್ ಅವರು ಮೊನ್ನೆ ಆಫೀಸ್ ಹತ್ರ ಹೋಗಿ ನೋಡ್ತಾ ಇದ್ದೀನಿ, ಪ್ರತಿ ಸರ್ವೆ ನಂಬರ್ ಸರ್ಕಾರಿ ಖರಾಬು ಸರ್ಕಾರಿ ಬಂಜರು ಭೂಮಿ ಸರ್ಕಾರಿ ಗೋಮಾಳದ ಪಾಣಿಯಲ್ಲಿ ತಗೊಂಡ್ಬಿಟ್ಟು ಫಾರೆಸ್ಟ್ ಇಲಾಖೆ ಸೇರಿಸ್ಕೊಳ್ಳುವಂತ ಅವಶ್ಯಕತೆ ಏನಿದೆ? ಅವಶ್ಯಕತೆ ಏನಿದೆ? ಹೊಸ್ತಾಗಿ ಸೇರ್ಕೊಳ್ಳಲ್ಲ ಅಂತ ನೇರವಾಗಿ ನಾನು ನೋಡಿದೀನಿ. ಪ್ರತಿ ಸರ್ವೆ ನಂಬರ್ ಪ್ರಾಣಿ ತಗೊಂಡು ಇರ್ತಕ್ಕಂತ ರೈತರು ಇವತ್ತು ದನ ಕರಲಿಸಬಹುದು, ಇಲ್ಲ ಬಂಜರು ಭೂಮಿ ಇದ್ರೆ ಅವ್ನು ಜಮೀನು ಮಾಡ್ಕೋಬಹುದು, ಪೂರ್ತಿ ಇಲ್ದಾನೆ ಇರ್ಬಹುದು, ಒಂದ್ ಎಕರೆ ಪಕ್ಕದಾಗ ಒತ್ತುವರಿ ಇರ್ಬಹುದು. ಆ ಖಾತೆ ಜಮೀನುಗಳು ಪ್ರತಿಯೊಂದು ಸರ್ವೆ ನಂಬರ್ ಪೈಕಿ ಸರ್ಕಾರಿ ಬಂಜರು ಭೂಮಿ ಆಗ್ಲಿ ಖರಾಬೆ ಆಗ್ಲಿ
ಆಗ್ಲಿ ಗೋಮಾಲೆ ಆಗ್ಲಿ ಪ್ರತಿಯೊಂದು ಸರ್ವೆ ನಂಬರ್ ಪೈಕಿ ಜಮೀನೆಲ್ಲ ಸಮೇತನ ಅರಣ್ಯ ಇಲಾಖೆ ಅಂತ ಸೇರಿಸಿಕೊಂಡ್ರೆ ರೈತರು ವಿಷ ತಂದು ಸಾಯ್ಬೇಕಾ? ಸರ್ಕಾರ ಯಾಕೆ ಆದೇಶ ಮಾಡಬೇಕು? ನಾವು ಅರ್ಜಿ ಕೊಡ್ತೀವಿ, ಪ್ರತಿಯೊಬ್ಬರು ಸರ್ಕಾರಿ ಗೋಮಾಳದಲ್ಲಿ ಅರ್ಜಿ ಹಾಕ್ರಿ, ಖರಾಬ್ನಲ್ಲಿ ಅರ್ಜಿ ಹಾಕ್ರಿ, ಬಂಜರು ಭೂಮಿಯಲ್ಲಿ ಅರ್ಜಿ ಹಾಕ್ರಿ, ನಿಮ್ಗೆ ಎಲ್ಲ ಸಾಗುವಳಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಅದಾಯ್ತು ಸರ್ಕಾರ ಆದೇಶ ಆಯ್ತು. ಇವರು ರೈತರು ಮಾಡ್ಕೊಡಕ್ ಹೋದ ಇವ್ರು ಹೇಳ್ತಾರೆ ಫಾರೆಸ್ಟ್ ಅವರು ಅರಣ್ಯ ಇಲಾಖೆ ಸೇರಿಕೆ ಆಗಿದೆಯಪ್ಪ, ನೀವಿಲ್ಲಿ ಬರಬೇಡಿ, ನೀವಿಲ್ಲಿ ಬರಬೇಡಿ. ಈ ತರ ಆದೇಶ ಕೊಟ್ಟಾಗ ರೈತರು ಏನ್ ಮಾಡಬೇಕು? ರೈತರಿಗೆ ಯಾವುದೇ ರೀತಿಯ ಫಾರೆಸ್ಟ್ ಇಲಾಖೆಯಿಂದ ಆಗ್ಲಿ ಪ್ರತಿಯೊಂದು ವಿಚಾರದಲ್ಲೂ ಸಂಕಷ್ಟ ಬಿಟ್ರೆ ಯಾವುದೇ ಕಾರಣಕ್ಕೂ ಇಲ್ಲ. ಬಂಜರು ಭೂಮಿ ಸೇರಿಸಿದ್ದಾರೆ, ನಾನು ನೋಡಿದ್ದೀನಿ, ಸರ್ಕಾರಿ ಖರಾಬ್ ಸೇರಿಸಿದ್ದಾರೆ, ಸರ್ಕಾರಿ ಗೋಮಾಳ ಸೇರಿಸಿದ್ದಾರೆ. ಪ್ರತಿ ಪ್ರಾಣಿ ಸಮೇತ ನಮ್ಮ ಇಡೀ ರಂಗನಹಳ್ಳಿ ಬುಕ್ಕಾಪಟ್ಟಣ ಹೋಗಿ ಉಳಿದರೆ ಕಾವಲ್ಲು, ಆಮೇಲೆ ಗುಡ್ಡದ ಸರ್ವೆ ನಂಬರ್ ಪೈಕಿ ಪ್ರಾಣಿಗಳನ್ನು ತಗೊಂಡು ಇದೇ ರೈತರು ಮೇಡಮ್ ನೋಡುವಾಗ ಕಂಪ್ಯೂಟರ್ ಎಲ್ಲ ಅರಣ್ಯ ಇಲಾಖೆ ಸೇರಿಸ್ತಾ ಇದ್ದಾರೆ. ಇದೇ ರೈತಾಪಿ ಜನಸಂಖ್ಯೆ ಇಲ್ವಾ? ಒಂದ್ ನಿಮಿಷ ರಂಗಪ್ಪ, ಇದೇ ರೈತಾಪಿ ಆ ಸರ್ವೆ ನಂಬರ್ನಲ್ಲಿ ಜಮೀನು ಮಾಡಿರ್ತಾನೆ, 20-30 ವರ್ಷ ಅನುಭವಿಸಿರ್ತಾನೆ, ಅನುಭವಿಸಿರ್ತಕ್ಕಂತ ಸುತ್ತಗಳಲ್ಲಿ ಅರ್ಜಿ ಹಾಕ್ತಾನೆ. ಅರಣ್ಯ ಇಲಾಖೆ ಸೇರಿದ್ಯಪ್ಪ, ಅವನಿಗೆ ಜಮೀನು ಎಲ್ಲೇ ಸರ್ ಕೊಡೋದು? ಸರ್ಕಾರ ಯಾವತ್ತು ಕೊಡುತ್ತ? ಸರ್ಕಾರ ಕೊಟ್ಟಿರ್ತಕ್ಕಂಥ ಜಮೀನು ಸರ್ಕಾರಿ ಬಂಜರು ಭೂಮಿ ಮತ್ತು ಗೋಮಾಳ ಖರಾಬ್ ಜಮೀನನ್ನೇ ಇವತ್ತು ಇವರು ಅರಣ್ಯ ಇಲಾಖೆ ಸೇರಿಸ್ಕೊಂಡ್ರೆ ಸಾವಿರಾರು ಎಕರೆ, 3,000-4,000 ಎಕರೆ ಅರಣ್ಯ ಇಲಾಖೆಗೆ ಇವರು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಇನ್ವೆಸ್ಟ್ ಮಾಡಿ 10 ರೂಪಾಯಿ ಅಧಿಕ ತಗೊಳಕ್ಕಾಗಲ್ಲ. ಪ್ರತಿಯೊಬ್ಬರು ರೈತರು ಮಾಡಿರ್ತಕ್ಕಂಥ ಜಮೀನಿಗೆ ಇವರು ತಂತ್ರ ಕೊಡ್ತಾರೆ ಅಂತೇಳಿ ನಾನು ಇಷ್ಟು ಮಾತಾಡಕ್ ಇಷ್ಟಪಡ್ತೇನೆ ಸರ್. ಬೆಂಗಳೂರು ಸರೋಜಮ್ಮ, ಇದೆ ಸರ್ ನಮ್ದು ಜಮೀನು, ನಮ್ದು ಜಮೀನು. ಈಗ 30 ವರ್ಷದಿಂದ ಮಾಡ್ತಿದ್ದೇವೆ ಸರ್ ನಾವು, 30 ವರ್ಷದಿಂದ ನಮ್ ಮಾವಾಗ ಸಣ್ಣನಿಂದಲೂ ಮಾಡ್ತಾ ಇದ್ದೀವಿ, ಏನು ಹೇಳಲಿಲ್ಲ ಅವತ್ತಿಂದ. ಇದು ನಮ್ದು ಸ್ವಂತ, ಅದು ಪಾಲಿಸ್ಟ್ ಅಷ್ಟೇ ನಾವು ಮಾಡ್ಕೊಂಡಿದ್ದು, ಜಾಸ್ತಿ ಮಾಡೇ ಇಲ್ಲ. ಏನೇ ಬೆಂಗಳೂರಿಗೆ ಮಾಡಕ್ ಆಗಲ್ಲ ಅಂತೇಳಿ ಇಲ್ಲಿಗೆ ಬಂದು ಬೋರ್ 3 ಲಕ್ಷ ಬೋರು ಅಡಕೆ ಗಿಡ ಎಲ್ಲ ಸಾಲ ಮಾಡಿ ಹಾಕ್ಸಿದ್ವಿ ಸರ್ ನಾವು. ಇವತ್ತು ಕೈಗೆ ಬಂದಿದ್ದ ಬೆಳೆ ಈ ಥರ ಮಾಡಿ ನಾವು ಎಲ್ಲಿಗೆ ಹೋಗೋದು ಸರ್? ಈಗ ಕುಡ್ ಸಾಯ್ಬೇಕು, ಇಲ್ಲಿ ಇರ್ಬೇಕು ಸರ್, ನೀವ್ ಹೇಳ್ರಿ. ಬೆಳಿಗ್ಗೆ ಈ ತರ ಮಾಡ್ಬಿಟ್ಟವ್ರೆ, ಬೆಳಿಗ್ ಬಂದಿರೋ ಏನ್ ಕಂಡವ್ರು ನಮ್ಗೆ ಸಾಲ ಬಿಡ್ತಾರೆ ಸರ್? ನಾವು 3-4 ರೂಪಾಯಿ ಬಡ್ಡಿ ತಂದು ಮಾಡಿರೋದು ಬಿಡ್ತಾರೆ ನಮ್ ನೆಲ್ಲು ಸತ ಕಂದಿಲ್ಲೇ ಸರ್ ನಾವು. ಎಲ್ಲ ಇಂತ ಗಿಡ ಸ್ವಾಮಿ, ಎಲ್ಲ ಇಂತ ಗಿಡ ಅಡಿಕೆ ಗಿಡ ಸರ್ಕಾರ ತೊಟ್ಟು ತೊಟ್ಟತೆ, ಇಲ್ಲಿ ಆಫೀಸರ್ಗಳು ಮಗ ಜಿಗುಟ್ತಾರೆ. ಇಲ್ಲಿ ರೈತರು ಏನಾಗ್ಬೇಕು? ಎರಡು ಮಧ್ಯೆ ಸೇರ್ಕೊಂಡು ನಾವು ಸಾಯ್ಬೇಕಾಗತ್ತಲ್ಲ. ಸಿದ್ದರಾಮಯ್ಯ ಬರ್ರೆ ಅಲ್ಲಿ ಹೋಗ್ಲಿ ಕಣ್ಣಿಂದ ನಮ್ ದೇವಸ್ಥಾನ ದಯವಿಟ್ಟು ರೈತರ ಮೇಲೆ ಮಣ್ಣಿನ ಮಗ ನೋಡ್ರಿ ಹೋಗ್ತಾರೆ. 5 ನಿಮಿಷ ನಮ್ಮ ಸೈಡ್ ನೋಡ್ರಿ ಸಾಕು, ಅವ್ರು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅವರು ಬೆಳೆ ಎರಡು ಮಧ್ಯೆ ಸಿಗಾಕೊಂಡು ರೈತರು ನಲವತ್ತಾ ಇದಾರೆ. ಮತ್ತೆ ಒಂದ್ ಕಡೆ ಮಳೆ ಇಲ್ಲ, ಭೂಮಿ ನೀರಿಲ್ಲ, ಕಮತಳ್ಳಿ ಮಣ್ಣಿನ ಮಕ್ಕಳು. ಮಾನ್ಯ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಆಮೇಲೆ ಈ ಕ್ಷೇತ್ರದ ಎಮ್ಎಲ್ಎ ಚಿಕ್ಕಾಗಲಿ ಅಂತ ಅವ್ರೆ ಹೇಳಂಗಿಲ್ಲ ಸ್ವಾಮಿ ಮನಸ್ವಾಮಿ ಅವರೇ, ನೀವು ಗಮನ ಇಕ್ ನೋಡಿ ರೈತರು ಕಷ್ಟ ಏನು ಅನ್ನೋದು. ಇವತ್ತು ಪರಿಸ್ಥಿತಿ ಬಂದೈತೆ ಸ್ವಾಮಿ, ನೋಡಿ ಸ್ವಾಮಿ, ನೀವು ನಮ್ಮ ಕ್ಷೇತ್ರದ ಎಮ್ಎಲ್ಎ ಆಗಿ ನಮ್ಮಲ್ಲಿ ಪರಿಸ್ಥಿತಿ ಮಾಡಿದ್ರೆ ಸ್ವಾಮಿ, ಮೊನ್ನೆಯಿಂದ ಒಂದು ವಾರ ಆಗುತ್ತೆ ನೀವು ಬಂದು ನಮ್ಮೂರಿಗೆ, ತಿರ್ಗಾ ಮತ್ತೆ ನೀವು ನಮ್ಮನ್ನ ಗಮನಕ್ಕೆ ತಗೋಬೇಕು ಸ್ವಾಮಿ. ಫಾರೆಸ್ಟ್ ಅವ್ರು ಬಹಳ ನಮ್ಗೆ ಅಟ್ಯಾಚ್ ಆಗ್ಬಿಟ್ಟರು, ಬಹಳ ಕಿರಿಕಿರಿ ನೋವು ಕೊಡ್ತಾ ಇದ್ರು, ನೋವು ಕೊಡ್ತಾ ಇದ್ರು ಸ್ವಾಮಿ. ಇಂಥ ಬೆಳೆ ಎಲ್ಲ ಹಾಳು ಮಾಡಿದ್ರೆ ಬೆಂಗಳೂರಲ್ಲಿ ಕುಕಂಡ್ ತಿನ್ನಕ್ ಹೆಂಗ್ ಬರುತ್ತೆ ಸ್ವಾಮಿ? ಕುಮಾರಸ್ವಾಮಿ ಅವ್ರೆ, ನೀವು ಹೇಳ್ರಿ, ನೀವು ಮಣ್ಣಿನ ಮಕ್ಕಳು, ನೀವು ಬರೀ ಅಲ್ಲ ಕಿತ್ತಾಡದೆ ನಿಮ್ ಮೇಲೆ ಕೋರಿ ಮಾಡಿದ್ರೆ ಆಗೈತೆ ರೀ ಈ ಸಿದ್ದರಾಮಯ್ಯ ಯಡಿಯೂರಪ್ಪ ಇವರೆಲ್ಲ, ನೀವು ಅಲ್ಲಿ ಕಿತ್ತಾಡೋದೇ ಆಗ್ಬಿಟ್ಟೈತೆ. ನಮ್ಮ ರೈತರು ಕಷ್ಟ ಯಾರೋ ನೋಡ್ತಾ ಇಲ್ಲ. ರಾತ್ರಿಯಿಂದ ಎಂತವ್ರು ಮೋದಿ ಸ್ವಾಮಿ ಅವರಿಗೆಲ್ಲ ಹೇಳ್ತಾ ಇದಾರೆ, ಅವ್ರಿಂದ ಯಾವ ಕಾಲಕ್ಕೂ ನಮಗೆ ಕೊಡೋದು. ನಾವು ಅಲ್ಲಿವರೆಗೂ ಇಲ್ಲಿ ಸತ್ತು ಸಾಕಾಗೈತೆ ಸ್ವಾಮಿ. ನೋಡಿ ಸ್ವಾಮಿ, ಇಂತ ಬೆಳೆ ಸಸಿರ ಹಾಳು ಮಾಡಿಬಿಟ್ಟಿದಾರಲ್ಲ ಫಾರೆಸ್ಟ್ ಇಲಾಖೆ ಅವರು. ನಾವು ಇವಾಗ ಏನ್ ಮಾಡ್ಬೇಕು ಸ್ವಾಮಿ? ವಿಷ ತಗೋದಂತ ಐತೆ ಸ್ವಾಮಿ. ನಾವು ನೀವು ದಯವಿಟ್ಟು ನಮ್ ಮೇಲೆ ಈ ಫಾರೆಸ್ಟ್ ಅವ್ರ ಮೇಲೆ ಸ್ವಲ್ಪ ನೋಡಿ, ನಮ್ಮನ್ನ ಉಳಿಸ್ಬಿ ಸ್ವಾಮಿ. ಫಾರೆಸ್ಟ್ ಅವ್ರ ಮೇಲೆ ಕ್ರಮ ತಾಳಿ ಸ್ವಾಮಿ, ಸ್ವಲ್ಪ ನೋಡಿ ಪರಿಹಾರ ಏನೋ ಕೊಡಂಗ್ ಮಾಡಿ ಸ್ವಾಮಿ. ನೋಡಿ ಸ್ವಾಮಿ, ಇದು ನಾ ಈ ಕಂಡ ಮುಂದೆ ನೋಡಿ ಸ್ವಾಮಿ, ಎಲ್ಲ ಬುಡ್ಬುಡಕ್ಕೆ ಕಿತ್ತಾಕಿದಾರೆ ಸ್ವಾಮಿ. ಸ್ವಾಮಿ ಎಲ್ಲಿಗೆ ಹೋಗಲ್ಲ ಸ್ವಾಮಿ. ಇವಾಗ ಮಕ್ಳು ಮರಿ ಮಾ ಜೀವನ ಮಾಡೋದು ಹೆಂಗೆ? 3 ರೂಪಾಯಿ ಬಡ್ಡಿ ಹೆಂಗೆ ತಂದು ಆಚಾರ ಮನೆಗೆ ಒಡವೆ ಒತ್ತಿಕ್ಕಿ ಸಾಲ ತಗೊಂಡು ರೈತರು ಸಾಲ ಮನ್ನಾ ಅಂತ ಇನ್ನು ಮನ್ನಾ ಆಗ್ತಲೇ ಇಲ್ಲ ಸ್ವಾಮಿ. ಬರೇ ಇದೇ ಆಗೋಗೈತೆ ರಾಮಾಯಣ ಕಿತ್ತಾಟನೇ ಆಗೋಗೈತೆ. ಮಾಧುಸ್ವಾಮಿ ಏನ್ ಮಾಹಿತಿ ಕೊಟ್ಟಿದಾರ ಇಲ್ವಾ ಈ ಆಫೀಸರ್ಸ್ಗಳು ನಮ್ಮ ಕ್ಷೇತ್ರದ ಎಮ್ ಎಲ್ ಎಗೆ?
ನೋಡ್ರಿ ಮಾಧುಸ್ವಾಮಿ ಅವ್ರೆ, ನಿಮ್ ಕ್ಷೇತ್ರದ ಎಮ್ಎಲ್ಎ, ನಮ್ ಕ್ಷೇತ್ರದ ಎಮ್ಎಲ್ಎ ನೀವು, ನಿಮ್ ಕಣ್ಣಿಂದ ನೋಡ್ರಿ ಇದನ್ನ. ನೀವು ಆದ್ಮೇಲೆ ಈ ಪರಿಸ್ಥಿತಿ ತಂದಿಟ್ಟವ್ರೆ, ನಿಮ್ಗೆ ಮಾಹಿತಿ ಕೊಟ್ಟವ್ರು ಇಲ್ವೋ ಒಂದ್ಸರಿ ಗಮನ ಹರಿಸಿ. ಟ್ರಂಚ್ ತೆಗೆಯುವ ವೇಳೆ ಲೈಟ್ ಕಂಬಕ್ಕೆ ಜೆಸಿಬಿ ತಗುಲಿ 3-4 ಲೈಟ್ ಕಂಬಗಳು ಧರೆಗಿಳಿದಿವೆ. ಈ ಸಮಯದಲ್ಲಿ ರೈತರು ಅಲ್ಲಿರದ ಕಾರಣ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಮ್ಮನ್ನೆಲ್ಲ ಒಂದೇ ಸರಿ ಸಾಯಿಸ್ಬಿಟ್ಟಾರೆ ಕರೆಂಟ್ ಕೊಟ್ಟು. ಇದೇ ಕರೆಂಟ್ ಕೊಟ್ಬಿಟ್ಟು ನಮ್ಮ ಸಾಯಿಸಕ್ಕೆ ಹೇಳ್ಬಿಡಿ ಸ್ವಾಮಿ ಮೇಡಮ್ಗೆ, ಇಂತ ಅನಾಹುತ ಸ್ವಾಮಿ ಇಲ್ಲಿಂದ ಹೇಳ್ಕೊಂಡು ಹೋಗಿದ್ದೆ ಸ್ವಾಮಿ ಕರೆಂಟ. ನಾನು ಮೇನ್ ಲೈನ್ ಕಡಿಮೆ ಬಿಟ್ಟು ಊರಿಗೂ ಕರೆಂಟ್ ಇಲ್ಲ, ನಮ್ಮ ಪಪ್ಪಾಯ ಗಿಡಕ್ಕೂ ನೀರಿಲ್ಲದಂಗೆ ಆಗೋಗ್ಬಿಟ್ಟೈತೆ ಸ್ವಾಮಿ, ಒಣಗೋಗ್ತಾ ಐತೆ, 3 ದಿವಸ ಆಗೈತೆ ಈ ತರ ಮಾಡಿ ನೋಡಿ ಸ್ವಾಮಿ. ಇದನ್ನೆಲ್ಲ ಅದ್ವಲ್ಲ ನಾವು ಹೆಂಗ್ ಮಾಡ್ಬೇಕು ಸ್ವಾಮಿ? ಎಷ್ಟು ಲಕ್ಷಾಂತರ ರೂಪಾಯಿ ಆದಾಯ ನಮ್ಮಿಂದ ತಿಂದಾಕ್ಬಿಟ್ಟಿದ್ದಾರೆ ಸ್ವಾಮಿ ಅವರು. ನೋಡಿ ಸ್ವಾಮಿ, ಬಹಳ ಸಾಲ ಮಾಡ್ಕೊಂಡು ನಾವು ಇದು ಮಾಡಿದೀವಿ ಸ್ವಾಮಿ. ರೈತರು ನಾವು ಹೆಂಗೆ ಬದುಕಬೇಕು ಸ್ವಾಮಿ ನಿಮ್ಮ ಇದರಲ್ಲಿ? ದಯವಿಟ್ಟು ಮಾಧುಸ್ವಾಮಿ ಅವ್ರಿಗೆ ಕೈ ಮುಗಿದು ಕೇಳ್ಕೊಳ್ಳೋದು ಏನಂತಂದ್ರೆ, ಮನವಿ ಮಾಡ್ಕೊಳ್ಳೋದಂದ್ರೆ, ದಯವಿಟ್ಟು ಸ್ವಾಮಿ ನೀವು ಗಮನ ಹರಿಸ್ಬೇಕು ಸ್ವಾಮಿ. ಕುಮಾರಸ್ವಾಮಿ ಅವರೇ ದಯವಿಟ್ಟು ನಮ್ ಕಡೆ ನೋಡ್ಬೇಕು ಸ್ವಾಮಿ. ನಾವು ಅರಣ್ಯ ಇಲಾಖೆಯ RFO ರಾಧರ್ ಅವರನ್ನು ಈ ಬಗ್ಗೆ ದೂರವಾಣಿ ಮೂಲಕ ಮಾತನಾಡಿಸಿದಾಗ, ಹಲೋ ಮೇಡಮ್ ನಮಸ್ತೆ, ನಾನು ವಿನೋದ್ ಅಂತ ಸಿಟಿವಿಯಿಂದ ಮಾತಾಡ್ತಿರೋದು. ಈಗ ಬುಕಾಪಟ್ಟಣ ಹೋಬಳಿ ರಂಗಾಪುರದಲ್ಲಿ ರೈತರು ಏನೇ ಅರಣ್ಯ ಇಲಾಖೆ ಸ್ಟ್ರೆಂತ್ ತೊಡಬೇಕಾದ್ರೆ ನಮ್ದು ಅಡಿಕೆ ಮರ ಮತ್ತು ಬೆಳೆ ಎಲ್ಲ ನಾಶ ಆಗಿದೆ ಅಂತೇಳಿ ಇವತ್ತು ನಮ್ಮನ್ನು ಕರೆದ್ಬಿಟ್ಟು ಎಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ತಮ್ಮನ್ನು ಮಾತಾಡ್ಸೋಣ ಅಂತ ನಾನು ಫೋನ್ ಮಾಡಿದೆ. ಓಕೆ ಸರ್. ಸರ್, ಅಲ್ಲಿ ನಮ್ಮ ರಂಗಾಪುರ ಮೀಸಲು ಅರಣ್ಯ ಪ್ರದೇಶ ಇದೆ ಸರ್. ಅರಣ್ಯ ಪ್ರದೇಶದ ಗಡಿ ಭಾಗ ಗುರುತು ಮಾಡುವಾಗ ಮಧ್ಯ ಒಬ್ರು ರೈತರದು ಪರಂಗಿ ಗಿಡ ಹಾಕಿದ್ರು. ಅಲ್ಲಿ ನಾವು ಬೌಂಡ್ರಿ ಮಾರ್ಕೇಶನ್ ಅಷ್ಟೇ ಸರ್ ಮಾಡಿರೋದು. ಅದು ಒತ್ತುವರಿ ಪ್ರಕರಣ ಕೋರ್ಟ್ ಅಲ್ಲಿ ಇದೆ, ಅವೆಲ್ಲ ತೀರ್ಮಾನ ಆದಂತೆ ಒತ್ತುವರಿ ತೆರವು ಮಾಡ್ತೀವಿ. ಅದೇ ಮೇಡಮ್, ಇದು ಅಡಿಕೆ ಮರಗಳೆಲ್ಲ ಕಟ್ ಮಾಡಿದ್ದಾರೆ. ಅದು ಮರಗಳಲ್ಲ ಸರ್, ಮರಗಳಲ್ಲ, ಅವರು ಹೊಸದಾಗಿ 2-3 ವರ್ಷದ್ದು ಇಲ್ಲ ಸರ್, ಅವರು ಇಲ್ಲ ಸರ್, ಅವರು ಇತ್ತೀಚೆಗೆ ಹೊಸದಾಗಿ ಒತ್ತುವರಿ ಮಾಡ್ತಾ ಇದಾರೆ. ಅದಕ್ಕೆ ನಾವೊಂದು ಸುಮಾರ್ಸಲ ಅವರಿಗೆ ಮೌಖಿಕವಾಗಿ ಹೇಳಿದೀವಿ, ಇದು ಅರಣ್ಯ ಪ್ರದೇಶ, ಇದ್ರೊಳಗೆ ಯಾವ್ದೇ ಗೇಮೆ ಮಾಡಬೇಡಿ, ಉಳ್ಮೆ ಮಾಡಬೇಡಿ, ಯಾವ್ದು ಗಿಡಗಳನ್ನ ಹಾಕ್ಬೇಡಿ ಅಂತ ಹೇಳಿದ್ವಿ. ನಾವು ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ ಕೂಡ ನಾವು ಬೌಂಡ್ರಿ ಟರ್ಮಿನೇಷನ್ ಮಾಡುವಾಗ ಅವ್ರಿಗೆ ಹೇಳಿದೀವಿ, ಇದು ನಮ್ ಬೌಂಡ್ರಿ, ಇದು ಇಲ್ಲಿಂದ ಮುಂದಕ್ಕೆ ಫಾರೆಸ್ಟ್ ಬರುತ್ತೆ, ಈ ಫಾರೆಸ್ಟ್ ಒಳಗೆ ನೀವ್ ಯಾವ್ದೇ ಚಟುವಟಿಕೆ ಮಾಡಬೇಡಿ ಅಂತ ಅವ್ರಿಗೆ ಹೇಳಿದ್ವಿ. ಹೇಳಾದ್ಮೇಲೆ ನಮ್ ಬೌಂಡ್ರಿನ ಮಾರ್ಕ್ ಮಾಡಿದೀವಿ ಸರ್. ಏನೋ ಸೂಚನೆ ಕೊಟ್ಟಿಲ್ಲ ನಮ್ಗೆ ಅಂತ ಹೇಳ್ತಾ ಇದಾರೆ ಅವರು ಸರ್. ಅದು ಹಿಂದೆ FIR ಆಗಿದೆ, ಅದು ಆಲ್ರೆಡಿ ಕೋರ್ಟ್ ಅಲ್ಲಿ ಇದೆ. ಅಲ್ಲಿ ಸುಮಾರು ಜನಕ್ಕೆ ಒತ್ತುವರಿದಾರರಿಗೆ ಗೊತ್ತಿದೆ ಪ್ರಕರಣಗಳು ಏನೇನ್ ಆಗ್ತಿದೆ ಅಂತ. ಅರಣ್ಯ ಗಡಿನ ನಾವು ಪ್ರತಿ ವರ್ಷ ಮಾರ್ಕ್ ಮಾಡುವಾಗ ಹೇಳ್ತಾ ಇರ್ತೀವಿ, ಆದ್ರೂ ಒತ್ತುವರಿ ಪ್ರಕರಣಗಳು ಜಾಸ್ತಿ ಇದಾವೆ ಸರ್. ಹಂಗಾಗಿ ಹೊಸದಾಗಿ ಯಾರು ಒತ್ತುವರಿ ಮಾಡಬೇಡಿ, ಅರಣ್ಯ ರಕ್ಷಣೆ ಮಾಡಿ, ಬೆಂಕಿ ಇಡಬೇಡಿ, ಉಳುಮೆ ಮಾಡಬೇಡಿ ಅಂತ ನಾವು ಅವಾಗವಾಗ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ ಸರ್. ಆದ್ರೂ ಅದನ್ನ ಬೇರೆಯವರು ಅದನ್ನ ಒತ್ತುವರಿ ಮಾಡಿದಾಗ ಇಂತ ಕೆಲಸ ಮಾಡ್ಲೇಬೇಕಾಗುತ್ತೆ. ಅದೇನು JCBಯಿಂದ ಲೈಟ್ ಕಂಬ 3-4 ಬಿದ್ದಿದ್ದಾವೆ ಈ ತರ ಎಲ್ಲ ಬಹಳ ಇಲ್ಲ ಇಲ್ಲ ಸರ್, ಅದು ಅದು ಬೈ ಮಿಸ್ಟೇಕ್ ಆಗಿದೆ ಸರ್. ಜನ ಜಾಸ್ತಿ ಇದ್ರು, ಹಂಗಾಗಿ ಡ್ರೈವರ್ ಗೊತ್ತಿಲ್ಲದೆ ಮಾಡಿದ್ದು. ಮತ್ತೆ ಅದನ್ನ ಇಂಜಿನಿಯರ್ ಏಡಬಲ್ಲಿ ಬೆಸ್ಕಾಮ್ ಇಂಜಿನಿಯರ್ ಹತ್ರ ಮಾತಾಡಿ ಅವರೇ ನಿಲ್ಲಿಸ್ತಾ ಇದಾರೆ ಸರ್. ಅದು ಗೊತ್ತಿಲ್ಲದೆ ಆಗಿದ್ದು, ಅದು ರೆಡಿ ಆಗುತ್ತೆ ಸರ್. ಬೆಳಿಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಕರೆಂಟಿನ ಕಂಬ ಹೊಸದಾಗಿ ನಿಲ್ಲಿಸ್ತಾರೆ. ಅವ್ರ JCB ಅವರು ಜನಗಳ ಇದ್ರಲ್ಲಿ ಗೊಂದಲದಲ್ಲಿ ಮಿಸ್ ಆಗಿ ಹೋಗಿದ್ರು, ಅವ್ರು ಮಾಡ್ಕೊತಾರೆ, ಅದಕ್ಕೂ ನನ್ಗೆ ಸಂಬಂಧ ಇಲ್ಲ. ಶಿರಾ ತಾಲೂಕು ಪಂಜುಗಾನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಾದ ಡಾಕ್ಟರ್ ಶ್ರೀಕಾಂತ್ ರವರ ವರ್ಗಾವಣೆಯನ್ನು ವಿರೋಧಿಸಿ ಗ್ರಾಮಸ್ಥರು ಪ್ರತಿಭಟಿಸಿದರು. ಶಿರಾ ತಾಲೂಕಿನ ಪಂಜಗನಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಶ್ರೀಕಾಂತ್ ರವರ ವರ್ಗಾವಣೆ ಖಂಡಿಸಿ ಕೆಚ್ಚದೆ ಕನ್ನಡಿಗರ ಅಭಿಮಾನಿಗಳ ಸಂಘ ಹಾಗೂ ಪಂಜಗನಹಳ್ಳಿ ಗ್ರಾಮಸ್ಥರು ತಹಶೀಲ್ದಾರ್ ಕಚೇರಿಗೆ ತೆರಳಿ ತಹಶೀಲ್ದಾರ್ ರವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪಿಕೆ ತಿಪ್ಪೇಸ್ವಾಮಿ, ಪಿಎಸ್ ಮಂಜುನಾಥ್, ಪಿಡಿ ರಾಮು, ಪಿ ಮಂಜುನಾಥ್, ಎಕೆ ರಾಜು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪ್ರತಿಭಟನಾ ನಿರತರನ್ನು ಮಾತನಾಡಿಸಿದಾಗ, ಸರ್ ತಮ್ಮ ಹೆಸರು? ಮಂಜುನಾಥ್. ಹೇಳಿ ಸರ್, ನಿಮ್ಮ ಸಮಸ್ಯೆ. ನಮ್ಮ ಸಮಸ್ಯೆ ಏನಂದ್ರೆ ಸರ್, ನಮ್ದು ಶಿರಾ ತಾಲೂಕು ಪಂಜನಹಳ್ಳಿ ಗ್ರಾಮ, ಇಲ್ಲಿ ನಮ್ಗೆ ಅಲ್ಲಿ ಒಂದು ಆರೋಗ್ಯ ಘಟಕ ಇದೆ. ಅಲ್ಲಿ ಏನಪ್ಪ ಅಂದ್ರೆ, ನಮಗೆ ಜನಸ್ನೇಹಿ ಡಾಕ್ಟರ್ ಆದಂತ ಶ್ರೀಕಾಂತ್ ಅವರು ಇಷ್ಟು ದಿನ ಸೇವೆ ಸಲ್ಲಿಸ್ತಾ ಇದ್ದಾರೆ, ಅವ್ರು ಏಕಾಏಕಿ ವರ್ಗಾವಣೆಗೊಂಡವರು. ಅದು ಕಾರಣ ಗೊತ್ತಿಲ್ಲ, ನಮ್ಗೆ ಅದೆಲ್ಲ ಬೇಕಿಲ್ಲ, ನಮ್ಗೆ ಅದೇ ಡಾಕ್ಟರ್ ಸೇವೆ ಬೇಕು ಅಂತ ಊರಿನ ಗ್ರಾಮಸ್ಥರ ಪರವಾಗಿ ಹಾಗೂ ಇಷ್ಟೆಲ್ಲರ ಜನರ ಪರವಾಗಿ ಕೋರಿಕೆ. ತಮ್ಮಲ್ಲಿ ಯಾವುದೇ ಬೇರೆ ಯಾವುದೇ ವಿಚಾರ ಇಲ್ಲ, ನಮಗೆ ಅವರಿಗೂ ಸೇವೆ ಬೇಕೇ ಬೇಕು. ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸ್ತಾರೆ ಸರ್? ಸುಮಾರು 2.5-3 ವರ್ಷದಿಂದ ಸೇವೆ ಮಾಡ್ತಾ ಇದ್ದಾರೆ.
ಯಾವುದೇ ಟೈಮ್ನಾಗ ರಾತ್ರಿ 12 ಗಂಟೆಗೆ ಆದ್ಮೇಲೆ ನೀವೊಂದು ಫೋನ್ ಮಾಡಿ ಬೇಕಾದ್ರೆ ನೀವೇ ಚೆಕ್ ಮಾಡಿರಿ, ರಿಸೀವ್ ಮಾಡಿ ಬಂದು ನಮಗೆ ಸ್ಪಂದಿಸ್ತಾರೆ ಸರ್. ಅದರಿಂದ ಅವರು ಜನಗಳಿಗೆ ಹೆಂಗೆ ಅಂದರೆ ಒಂದು ಸಹೋದರ ಮನೋಭಾವತ್ವವನ್ನು ಗೂಡಿಸ್ಬಿಟ್ಟು ಪಂಜಿಗಳಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಾಗ ಇವೆಲ್ಲ ಸೌಲಭ್ಯ ಸಿಗ್ತವೆ ಅಂತ ಗೊತ್ತಾಗಿದ್ದೆ ಇವ್ರು ಬಂದಮೇಲೆ. ಇದಕ್ಕಿಂತ ಮುಂಚೆ ಸೇವೆ ಮಾಡಿದೆ, ಆದರೂ ಇಷ್ಟೊಂದು ಸೇವೆ ಇರಲಿಲ್ಲ. ಆದ್ದರಿಂದ ದಯವಿಟ್ಟು ತಮ್ಮಲ್ಲಿ ಏನು ಕೇಳ್ಕೊಂಬೋದು ಅಂದರೆ, ಮಾಧ್ಯಮ ಇವತ್ತು ಏನು ಬೇಕಾದ್ರೂ ನ್ಯಾಯ ದೊರಕಿಸ್ಕೊಡೋಂಥ ಮಾಧ್ಯಮ ಇದ್ದಾವೆ. ಅದಕ್ಕೋಸ್ಕರ ತಮ್ಮಲ್ಲಿ ಬೇಡ್ಕೊಂಬೋದೇನಪ್ಪ ಅಂದರೆ, ದಯವಿಟ್ಟು ಅದೊಂದು ನಮ್ಮ ಕೆಲಸ ಮಾಡಿಕೊಡಬೇಕು. ಈ ಮುಖಾಂತರ ಶಾಸಕರು, ಜಿಲ್ಲಾಧಿಕಾರಿಗಳು, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನೀವು ನಮ್ಮ ಕೋರಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿ ಈ ಸರ್ವ ಜನಾಂಗದ ಪರವಾಗಿ ತಮ್ಮಲ್ಲಿ ಬೇಡಿಕೊಳ್ಳಿಕೊಳ್ತೇವೆ. ಸರ್, ನಮ್ಮ ಗ್ರಾಮ ಬಂದ್ಬಿಟ್ಟು 1250 ವೋಟರ್ಸ್ ಇದಾವೆ. ನಮ್ಮ ಘಟಕಕ್ಕೆ ಸಂಬಂಧಪಟ್ಟದ್ದು 3000 ಜನ ಐತೆ ಟೋಟಲ್ ಆಗಿ. ಶಿರಾದಿಂದ ಸಮೇತ ಅಲ್ಲಿ ಬರ್ತಾರೆ. ಡಾಕ್ಟರ್ ಶ್ರೀಕಾಂತ್ ಅಂದ್ರೆ ಇಡೀ ಜಿಲ್ಲೆಗೆ, ಇಡೀ ತಾಲೂಕಿಗೆ ಹೆಸರು ಮಾಡ್ಯಾರೆ. ಅವರು ಹೇಳಬೇಕು ಅಂದ್ರೆ ತನ್ನ ಕೈಯಲ್ಲಾದಂತ ಸೇವೆ ಜೊತೆಗೆ ಕೈಯಿಂದ ಕಳ್ಕೊಂತಾರ ಬಿಟ್ರೆ ಯಾವುದೇ ಹಣಕ್ಕೆ ಆಗಲಿ ಏನಕ್ಕೆ ಆಗಲಿ ಆಮಿಷಕ್ಕಾಗಲಿ ಇದಾಗಲ್ಲ. ಜೊತೆಗೆ ತಾರತಮ್ಯ ಇಲ್ಲ. ದಲಿತ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರ ಸೇವೆ ಮಾತ್ರ ಅಷ್ಟು ಕ್ಲೀನ ಮಾಡ್ತಾರೆ. ಅದರಿಂದ ನಮಗೆ ಅವರು ಡಾಕ್ಟರ್ ಶ್ರೀಕಾಂತ್ ಅವರು ಬೇಕೇ ಬೇಕು. ಹಂಗಂತೇಳಿ ನಾವು ಯಾರನ್ನೇ ವಿರೋಧ ಮಾಡ್ತಿಲ್ಲ. ಅಲ್ಲಿ ವರ್ಗಾವಣೆ ಆಗಿರೋಂಥ ಅಧಿಕಾರಿಗಳಿಗೆ ಬೇರೆ ಕಡೆ ಅದೇನು ವ್ಯವಸ್ಥೆ ಮಾಡಬೇಕು ಅವ್ರು ಮಾಡಬೇಕು. ಮಂಜುನಾಥ್, ನಾವು ಪಂಜೀರಳ್ಳಿ ಜಯನಗರ. ಸುಮಾರು ಇವರು ಶ್ರೀಕಾಂತ್ ಅವರು 2-3 ವರ್ಷ ಉತ್ತಮವಾದ ಸೇವೆ, ಜನಸ್ನೇಹಿ, ಒಂದು ಪ್ರಿನ್ಸಿಪಲ್ಲಿ ಒಂದು ಆರೋಗ್ಯವನ್ನು ಬಡ ಜನಗಳಿಗೆ ಉತ್ತಮವಾದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆದ್ರಿಂದ ಇವರನ್ನು ವರ್ಗಾವಣೆ ಮಾಡಿರ್ತಕ್ಕಂಥವರು ಅದನ್ನು ರದ್ದುಗೊಳಿಸಿ ಶೀಘ್ರವೇ ಇವರನ್ನು ಇಲ್ಲಿ ಮಾಡಿರ್ತಕ್ಕಂಥ ಆರೋಗ್ಯ ಘಟಕದಲ್ಲಿ ಮುಂದುವರಿಬೇಕು ಅಂತೇಳಿ ಇವತ್ತು ಏನು ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು, ಇಲ್ಲಿ ಬಂದು ಸೇರಿರ್ತಕ್ಕಂಥ ನಮ್ಮ ಎಲ್ಲ ಸ್ನೇಹಿತರು, ನಮ್ಮ ಕೆಚ್ಚದ ಕನ್ನಡಿಗರ ಅಭಿಮಾನಿಗಳ ಸಂಘದವರು ಮತ್ತು ಎಲ್ಲ ಸೇರಿ ಇವತ್ತು ನಾವು ಒತ್ತಾಯ ಮಾಡ್ತೀವಿ, ಮತ್ತು ತಹಸೀಲ್ದಾರ್ಗೂ ಸಹ ಒತ್ತಾಯ ಮಾಡ್ತೀವಿ, ಮತ್ತು ತಾಲೂಕು DHOಗಳಿಗೆ ಸಮೇತ ಒತ್ತಾಯ ಮಾಡ್ತೀವಿ, ಮತ್ತು ಶಾಸಕರು ಒತ್ತಾಯ ಮಾಡ್ತೀವಿ. ನಮ್ಗೆ ಅದೇ ಡಾಕ್ಟರ್ ಬೇಕಂತೇಳಿ ನಮ್ಮಲ್ಲಿ ಮನವಿಯಿಂದ ಕೋರಿಕೆ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಅವರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿಕೊಡೋದು, ಅವರನ್ನು ಈ ಸ್ಥಳೀಯವಾಗಿ ಇಲ್ಲೇ ಮುಂದುವರಿಸಬೇಕು ಅಂತೇಳಿ ಈ ಮೂಲಕ ನಿಮ್ಮ ಮಾಧ್ಯಮವರೆಗೂ ಸಮೇತ ತಿಳಿಸ್ತಾ ಇದ್ದೀವಿ, ಮತ್ತು ಸಾಧ್ಯವರು ತಿಳಿಸ್ತಾ ಇದ್ದೀವಿ. ಅದನ್ನ ಅವ್ರನ್ನೇ ಮುಂದುವರಿಸಬೇಕು ಅಂತ ಇವತ್ತು ಈ ಎಲ್ಲ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. ತಮ್ಮ ಹೆಸರು ರಂಗನಾಮಣ್ಣ ಅಂತೇಳಿ. ನಾವು ಪಂಜಿಗಳಹಳ್ಳಿರೇನ. ಡಾಕ್ಟ್ರ್ ಬಂದು 3 ವರ್ಷದ ಒಳಗಡೆ ಇದೆಯೇ. ಅವ್ರು ಬಂದ ಮೇಲೆ ಇವತ್ತು ಡಿಸ್ಟಿಕ್ ಲೆವೆಲ್ಗೆಲ್ಲ ಹೋಗಿ ತೋರಿಸ್ಕೊಂಬರ್ತಕ್ಕಂಥ ರೋಗಿಗಳನ್ನ ಸಹನು ಅವರು ಅಲ್ಲಿನ ಹೊರಗಡೆ ಇರ್ತಕ್ಕಂಥ ಅವ್ರ ಸ್ನೇಹಿತರುಗಳು ಅವರ ಮೇನ್ ದೊಡ್ಡ ಡಾಕ್ಟ್ರುಗಳು ತಿಳ್ಕೊಂಡು ಅಲ್ಲೇ ಟ್ರೀಟ್ ಮಾಡೋಂಥ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಏನು ಸರ್, ನಮ್ಮಮ್ಮಗನಿಗೆ ಉದಾಹರಣೆಗೆ ಬೇರೆ ಯಾರು ಬೇಡ. ಅವ್ರಿಗೆ ಧನುರ್ವಾಯಿ ಟೈಪ್ ಬಂದು ನಾನು ತುಮಕೂರು ಕೊಟ್ಟಿದ್ದೆ. ಆಗ ತಿರ್ಗಾ ಬೇರೆ ಸರ್ಜನ್ ತಿಳ್ಕೊಂಡು ಅಲ್ಲಿಂದಲ್ಲ ಅವ್ರನ್ನ ಕರೆಸಿ ಟ್ರೀಟ್ ಮಾಡಿ ನಮ್ಮ ಮಗು ಉಳಿಸ್ಕೊಟ್ರು. ಮುಂದೆನೂ ಸಹ ಉಳಿಸ್ಕೊಡ್ತಾರೆ. ಅದಕ್ಕೆ ದಂಡಾಧಿಕಾರಿಗಳಿಗೆ, ನಮ್ಮ ತಾಲೂಕು ಶಾಸಕರಿಗೆ, ಇದು ಸಂಬಂಧಪಟ್ಟ ಆರೋಗ್ಯ ಅಧಿಕಾರಿಗಳಿಗೆ ಅಥವಾ ನಿಮ್ಮ ಮಾಧ್ಯಮರಿಗೆ ನಾವು ಬೇಡ್ಕೊಂಬುದಿಷ್ಟೇ. ನಮ್ಮನ್ನು ಅನಾಥರ ಮಾಡಬೇಡ್ರಿ. ಅವ್ರು ಹೋಗ್ಬಿಡ್ರಿ, ನಮಗೆ ಭಾಳ ಕಷ್ಟ ಆಗುತ್ತೆ. ಇವತ್ತು ನನ್ನ ಬಿಡ್ರಿ, ನನಗಂತೂ ಕೊಡಬಡವ್ರು ಇದ್ದಾರೆ. ಇವತ್ತು ಸಿರಾಕ್ ಬಂದು ಹೋಗೋಕ್ಕೂ ಚಾರ್ಜ್ ಇಲ್ಲ ಅಂತ ದಲಿತರಿದ್ದಾರೆ, ಹಿಂದುಳಿದಾರಿದ್ದಾರೆ. ಆರ್ಥಿಕವಾಗಿ ಯಾವುದೇ ಕ್ಯಾಸ್ಟ್ ಬರಲ್ಲ ಅಲ್ಲಿ. ಆರ್ಥಿಕವಾಗಿ ಹಳ್ಳಿ ಗ್ರಾಮ ಅದು, ಭಾಳ ಹಿಂದುಳಿದಾರಿದ್ದಾರೆ. ಸುತ್ತ ನಮ್ಮ ತಾಲೂಕಿನ ಕೆಲವೇ ಹಳ್ಳಿ ಜನ ಬಂದು ಅಲ್ಲಿ ಸೇವೆ ತಗೊಂಡು ಹೋಗ್ತಾ ಇದ್ದಾರೆ. ಇವತ್ತು ಎಲ್ಲರೂ ಸಹ ನಾವು ಇವತ್ತೇನಾದರೂ ಅವನ್ನ ಹೆಚ್ಚು ಕಮ್ಮಿ ಮಾಡಿದ್ರೆ ಇಡೀ 4-5 ಗ್ರಾಮದ ಜನ ಬರ್ತದೆ, ದಯವಿಟ್ಟು ಬರ್ತಾರೆ ಬೇಕಾದ್ರೆ. ಅದಕ್ಕೆ ದಯವಿಟ್ಟು ಅವ್ರನ್ನ ಅಲ್ಲೇ ಉಳಿಸ್ಕೊಳ್ಬೇಕಂತ ನಾವು ಬೇಡ್ಕೊಂತೀವಿ. ಮೇಡಮ್, ನಮ್ಮ ಗ್ರಾಮದಲ್ಲಿ ಇರುಳು ಅಂತಂದ್ರೆ ರಸ್ತೆ ಹೀನತೆ ಭಾರಿ ದೊಡ್ಡದಾಗಿ ಸಮಸ್ಯೆ ಇತ್ತು. ಇವ್ರು ಬಂದ್ಮೇಲೆ ಸಾಕಷ್ಟು ಡೆವಲಪ್ ಆಗೈತೆ. ಮತ್ತೆ ಇವ್ರು ಹೋಗ್ಬಿಟ್ಟು ಅದೇ ಸಮಸ್ಯೆ ಮರುಕಳಿಸ್ಬಿಟ್ಟು ಮುಂದಿನ ಪೀಳಿಗೆ ಭಾರಿ ತೊಂದರೆ ಆಗುತ್ತೆ. ಆದ್ರಿಂದ ದಯವಿಟ್ಟು ಅದೊಂದು ಗಮನಕ್ಕೆ ತಗೊಂಡ್ಬಿಟ್ಟು ಮಾನ್ಯ ಅಧಿಕಾರಿಗಳ ಗಮನಕ್ಕೆ ತಂದು ಬೇಗ ಇದನ್ನ ಕಾರ್ಯರೂಪಕ್ಕೆ ತಂದಿ ಮೇಡಮ್. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.